ಕಾಂಗ್ರೆಸ್ ನಾಯಕರುಗಳಿಗೆ ಮನವಿ ಮಾಡ್ತೇನೆ. ಈಗ ಅಧಿಕಾರದಲ್ಲಿದ್ದೀರಿ, ಜನ ನಿಮಗೆ ಆಶೀರ್ವಾದ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡ್ರಪ್ಪ, ನಮ್ಮದೇನು ತಕರಾರು ಇಲ್ಲ. ಆದರೆ ನಮ್ಮ ಪಕ್ಷದ ನಿಲುವುಗಳ ಬಗ್ಗೆ ನಿಮ್ಮ ಹೇಳಿಕೆಗಳಿದೆಯಲ್ಲ, ಅದಕ್ಕೆ ಸ್ವಲ್ಪ ಅದ್ದುಬಸ್ತಿನಲ್ಲಿ ಇರತಕ್ಕಂಥ ಸೂಕ್ತ ನೀವು ಇವತ್ತು ಒಂದು ನಿಮಿಷ. ಯಾರೋ ಒಬ್ಬ ನಾಯಕರು ಹೇಳಿದ್ದಾರೆ, ಅದೆಂಥದ್ದು ಅನ್ನ ಆಳಿಸಿತ್ತು ನಾಯಿ ಹಸಿತ್ತು. 2018 ಅವತ್ತು ಯಾವ ಅನ್ನ ಆಳಿಸಿತ್ತು, ಯಾವ ನಾಯಿ ಬಂದಿತ್ತು 2018? ಸ್ವಲ್ಪ ಅದನ್ನು ಜ್ಞಾಪಕ ಮಾಡ್ಕೊಳ್ಳಿ. ಇದೇ ಮನೆಗೆ ಹಾ ಇಲ್ಲೇ ಬಂದಿದ್ವಲ್ಲ, ಅವತ್ತು ಯಾವ ಅನ್ನ ಅಳಿಸಿತ್ತು, ಯಾವ ನಾಯಿ ಹುಡುಕೊಂಬಂದಿತ್ತು ಅವತ್ತು ಹಸಿದು. ಇದು ರಾಜಕಾರಣದಲ್ಲಿ ನಡೀತಾ ಇರ್ತದೆ. ರಾಜಕಾರಣದಲ್ಲಿ ಸಿದ್ಧಾಂತದ ಬಗ್ಗೆ ಹೇಳ್ತಾರೆ, ಅದೆಲ್ಲ ಮುಂದೆ ಚರ್ಚೆ ಮಾಡೋಣ. ಸರ್, ಈ ರೀತಿಯಾದ ಪಕ್ಷದ ತೀರ್ಮಾನಗಳನ್ನು ನೀವು ತೆಗೆದುಕೊಳ್ಬೇಕಾದ್ರೆ ನಿಮ್ಮ ಒಂದು ದೊಡ್ಡ ಸಂದೇಶವಿದೆ, ನಿಮ್ಮ ಪಕ್ಷಕ್ಕೆ ಒಂದು ಕ್ಯಾಡರ್ ಇದೆ, ತುಂಬಾ ದೊಡ್ಡ ಜನಸಂಖ್ಯೆ ಇದೆ ಇಲ್ಲಿ, ನಿಮ್ಮದೇ ಆದ ಬ್ಯಾಕ್ಗ್ರೌಂಡ್ ಇದೆ. ಅದಕ್ಕೆ ನಾನು ಹೇಳಿದ್ದು, ನೀವು ಏನೋ ಮುಗದೇ ಹೋಯ್ತು ಅಂತ ಹೇಳಿ, ಹೊಂದಾಣಿಕೆ ಆಗೇ ಹೋಯ್ತು ಅಂತೇಳಿ ನೀವೇನು ಪ್ರೊಜೆಕ್ಷನ್ ಕೊಡ್ತಾ ಇದ್ದೀರಿ, ಅದಕ್ಕಿನ್ನೂ ಸಮಯ ಇದೆ. ನನ್ನ ಅಭಿಪ್ರಾಯದಲ್ಲಿ ಇನ್ನೂ ಹಲವಾರು ರೀತಿಯ ಚರ್ಚೆಗಳಾಗಬೇಕಾಗಿದೆ ಪರಸ್ಪರ. ಇಲ್ಲಿ ವಿಶ್ವ ಇಲ್ಲಿ ಕೊಟ್ಟು ತೆಗೆದುಕೊಳ್ಳೋದಲ್ಲ, ವಿಶ್ವಾಸ ಮುಖ್ಯ, ಗೌರವ ಮುಖ್ಯ. ಗೌರವ ವಿಶ್ವಾಸ ಅದನ್ನು ನಾವು ಇವತ್ತೇನು ಮೊದಲು ಸರಿಪಡಿಸ್ಕೋಬೇಕು, ಅದು ಮುಖ್ಯ ಇಲ್ಲಿ ನನಗೆ. ಆಮೇಲೆ ರಾಜ್ಯದ ಪರಿಸ್ಥಿತಿಗಳೇ ನೋಡ್ತಾ ಇದ್ದೇನೆ. ಇವತ್ತಿನ ಆ ದುರಂಕಾರ ಆಣದ ಹವಾಮಲ್ಲಿ ನಾವೇನೋ ಮಾಡಿಬಿಟ್ಟಿದ್ದೇವೆ, ಜೆ ಡಿ ಎಸ್ನ ಮುಗಿಸೇ ಇದ್ದೇವೆ, ಅಲ್ಲಿಂದೇನೋ ಕರ್ಕೊಂಬರ್ತಾ ಇದ್ದೇವೆ, ಇಲ್ಲಿಂದ ಕರ್ಕೊಂಬರ್ತಾ ಇದ್ದೇವೆ, ಇದರ ಆಟಗಳೇನು ನಡೀತಾ ಇದೆ, ಇದೆಲ್ಲ ನೋಡಿದ್ದೇನೆ. ಅದಕ್ಕೆ ಭಾಳ ವಿಷಯಗಳಿದೆ. ಈಗಿನ ಒಂದು ಬೆಳವಣಿಗೆ ಏನಿದೆ, ಆ ಬೆಳವಣಿಗೆ ಪ್ರಾಥಮಿಕ ಹಂತದಲ್ಲಿ ಇರತಕ್ಕಂಥ ಬೆಳವಣಿಗೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.